ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಮುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಂಬ ಜ್ಯುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ನಮಸ್ಕಾರ ಮರ್ರೆ. ಶನಿವಾರ ಅಂದಳೆ ಹತ್ತಿದ ಗಂಟೆ ಕಂಡುಬೇಡಿ, ಹೊತ್ಕಾದ ಕಾರ್ಯಕ್ರಮ ಶುರು ಆಯಿತು. ಪದರ್ಸ್ ಕಸಿಗೋಸ್ತಿಪ್ ಹೆಂಗಸರು ಪ್ಯಾಟಿ ಹೋಯ್ ಬತ್ತಿಪ್ಪ ಗಣಸರು ಮೊಬೈಲ್ ತಗೊಂಡಿಪ್ಪ ಹೆಣ್ಣುಗಳು ಗೇಮ್ ಮಾಡ್ತಿಪ್ಪ ಗಣಗಳು ಎಲ್ಲ ಚಿರುಕುಟ್ಟಿ ಬೇಕಂತಿ ಹಳೆಯ ಮನೆಯವರ ಮನೆ ತುಂಬ ಮಕ್ಕಳಿಗೆ ಚಿರಿಪಿರಿ ಮಕ್ಕಳು ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇತ್ತು. ಹೋಯ್, ನಿಮ್ಮ ಎಲ್ಲರ ಪ್ರೋತ್ಸಾಹದಿಂದ ನಮ್ಮ ಈ ಕಲಾ ಚಿಗುರು ಹಳೆ ಹಂಬಲ್ ಕಾರ್ಯಕ್ರಮ ಇವತ್ತು 23ನೇ ಸಂಚಿಕೆಗೆ ಬಂದಿತ್ತು. ಈ 23ನೇ ಸಂಚಿಕೆಯಂಗೆ ನಾವು ಭತ್ತದೋಳು ಹಾಡುಗಳ ಬಗ್ಗೆ ಸ್ವಲ್ಪ ಭತ್ತದೋಳು ಹಾಡನ್ನು ನಾವು ನಿಮಗೆ ಹೇಳುವ ಅಂದಾಜು ಮಾಡ್ಕೊಂಡಿತ್ತು. ಅದ್ರ ಬಗ್ಗೆ ಸ್ವಲ್ಪ ಪೀಠಿಕೆ ಅನ್ನೋದಕ್ಕಿಂತ ಮುಂಚೆ ನಾವು ನಿಮ್ಗೆ ಕೊಡುತ್ತೆ. ಹಾಗೆ ಇನ್ನೊಂದು ಏನು ಕೇಳೋದಿದ್ರೆ, ನಾವು ಹಿಂದಿನ ಸಂಚಿಕೆ 22ನೇ ಸಂಚಿಕೆ ನಾವು ನಿಮ್ಗೊಂದು ಪ್ರಶ್ನೆ ಕೇಳಿತ್ತು. ಅದೆಂತ ಕೇಳಿದ್ರೆ ಮೆಟ್ಟದ ಔಂಟಿ, ಇದನ್ನು ಮುಂದುವರ್ಸಿನಿ. ಹಾಗೆ ಇದಕ್ಕೆ ಎಂತ ಈ ಗಾದೆ ಯಾಕಿತ್ತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಿನಿ ಅಂದಳಿ ಹೇಳಿತ್ತು ಕಾರಣಗಳನ್ನೆಲ್ಲ. ಸುಮಾರು ಜನ ಕಳಿಸಿರಿ, ಭಾರಿ ಖುಷಿ ಆಯ್ತು. ಅದಕ್ಕೆ ನಿಜವಾದ ಉತ್ತರ ಎಂತ ಕೇಳಿದ್ರೆ ಮೆಟ್ಟದ ಔಂಟಿ ಹಿಡದ ಕೌಂಟಿ, ಇದು ಸರಿಯಾದ ಉತ್ತರ. ಇನ್ನು ಕೆಲವರು ಎಂತ ಅಂದ್ ಕಳಿಸ್ರಿ ಅಂದರೆ ಮೆಟ್ಟದ ಔಂಟಿ ಹಿಡದ ನುಗ್ಗಿ ಅಂದಳಿ ಕಳಿಸಿರಿ. ಹಿಡದ ನುಗ್ಗಿ ಅಂತ ಹೇಳಿದ್ರು ಸರಿ, ಅದು ಆಯಾ ಭಾಗದಂಗೆ ಯಾವುದು ಉಪಯೋಗಿಸ್ತಾರೆ ಅದನ್ನು ಹೇಳಿರು. ಮೆಟ್ಟದ ಔಂಟಿ ಹಿಡದ ನುಗ್ಗಿ ಹತ್ತು, ಮೆಟ್ಟದ ಔಂಟಿ ಹಿಡದ ಕೌಂಟಿಯು ಹತ್ತು. ಈ ಔಂಟಿ ಕೌಂಟಿ ಪ್ರಾಸ ಹಾಕೋ ಕೆಲವರು ಇದನ್ನು ಉಪಯೋಗಿಸ್ತಾರೆ, ಕೆಲವರು ನುಗ್ಗಿ ಉಪಯೋಗಿಸ್ತಾರೆ. ಇದು ಎಂತ ಕೇಳಿದ್ರೆ ಅವೆರಡು ಮರ ಎತ್ಕಾಣಿ, ಔಂಟಿ ಮತ್ತು ನುಗ್ಗಿ ಆಗಲಿ ಅಥವಾ ಔಂಟಿ ಮತ್ತು ಕೌಂಟಿ ಆಗಲಿ, ಅವೆರಡು ಒಂದ್ರಕ್ಕಿಂತ ಒಂದು ಸದ್ರ. ಒಬ್ಬ ಎಂತ ಮಾಡಿ ನಂಬರು, ಒಂದ್ಸಲ ಹಿಂಗೆ ಔಂಟಿ ಮರ ಹತ್ತು ನಂಬರು, ಔಂಟಿ ಕಾಯಿ ಅಂಥದ್ದು ಕೊಯ್ಕೆ ಮರ ಹತ್ತು ನಂಬರು, ಮರ ಹತ್ತರ ಗತಿ ಈ ಔಂಟಿ ಅಂಕಲ ಹತ್ತು ಸದ್ರ. ಸದ್ರ ಅಂದ್ರೆ ಅಷ್ಟು ಸದ್ರ ಅದು, ಔಂಟಿ ಕಾಯಿ ಅಪ್ಪಗಂತೂ ಇನ್ನೂ ಸದ್ರವು. ಹಿಂಗೆ ಕಾಲು ಬೆಚ್ಚರ ಅಲ್ಲೇ ನಟ್ಕಂತ ಅವ ಎಂತ ಮಾಡಿದ ನಂಬರು, ಔಂಟಿ ಮರ ಹತ್ತು ಕಣ್ಣ ಹತ್ತುಕು ಅಂದ ಎಗಿ ಮೇಲೆ ಹಿಂಗೆ ಕಾಲು ಬೆಚ್ಚುಕು ಅದು ಎಂಕಲ್ ದಸಾ ಅಲ್ಲ ಹಿಸ್ತೇ ಹೋಯ್ತಮ್ಮ ತಗ್ಗಿಗೆ. ಇನ್ನು ಎಂತ ಮಾಡೋದು, ಬೀಳ್ತಿ ಬೀಳ್ತಿ ಅಂದ್ರೆ ಗಿರೇಸ್ಕಂಡು ನಂಬರು ಅಲ್ಲೇ ಅಡ್ಚೆ ಆ ಔಂಟಿ ಮರಕ್ಕೆ ಚಾಂಚು, ಒಂದು ಕೌಂಟಿ ಮರ ಇದೆ ತಮ್ಮ ಕೌಂಟಿ ಮರ ಎಂಕಲ್ನ ಹಿಂಗೆ ಇಟ್ಕೊಂಡು ನಂಬರು. ಅಯ್ಯೋ ಅದಿದ್ರೆ ಅಣ್ಣ ಕೇಳ್ಕ ಅದು ಮತ್ತೂ ಸಾದ್ರ ಅದು ಹಿಡ್ಕೊಂಡದ್ದು ಒಚ್ಚು ಹೋಯ್ತು, ಇಲ್ಲಿ ಮೆಟ್ಟದ್ದು ಔಂಟಿ ಇತ್ಕೊಂಡು ಅದು ಒಚ್ಚು ಹೋಯ್ತು, ಎರಡು ಒಚ್ಚು ಹೋಯ್ತು ದಸಿ ಇಲ್ಲ ತಗ್ಗಿ ಬಿದ್ದ ನಂಬರು. ಅದಕ್ಕೆ ಹೇಳೋದು ಮೆಟ್ಟದ ಔಂಟಿ ಹಿಡದ ಕೌಂಟಿ ಎರಡು ಸಾದ್ರ ಎಂಥದ್ದು ಪ್ರಯೋಜನ ಇಲ್ಲ ಅಂಥದಕ್ಕೆ ಉಪಯೋಗಿಸ್ರಿ ಈ ಮೆಟ್ಟದ ಔಂಟಿ ಹಿಡದ ಕೌಂಟಿ ಎಂಬುದು ಈ ಒಂದು ಗಾದೆನ. ಮಸ್ತ್ ಏನು ಉತ್ತರ ಕಳಿಸೋದಕ್ಕೆ ಧನ್ಯವಾದಗಳು. ಇವತ್ತಿನ ನಾವು ಸಂಚಿಕೆಂಗೆ ಭತ್ತದೊಳು ಹಾಡುಗಳನ್ನು ಹೇಳ್ಕೊಂಡಲ್ಲಿ ಹೇಳಿತ್ತು. ಈ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೂ ಗೊತ್ತಿದ್ದಂಗೆ ಹೇಳಿದ್ದಾರೆ. ಈ ಹಾಡುಗಳ ಹೆಂಗಿತ್ತಂತ ಹೇಳಿದ್ರೆ ಅದನ್ನು ನಮ್ಗೆ ಇವತ್ತು ಹೋಲ್ಸುಕ್ಕೆ ಯಾವುದೇ ಒಂದಂತಹ ಪದಗಳ ಕೊರತೆ
ಆಪಕ್ಕೂ ಸಾಕು. ಅಷ್ಟು ಒಂದು ನಾಲ್ಕು ಗೆರೆದಿ ಭತ್ತ ತೊಳು ಹಾಡಲಾಯ್ತು. ನಾಲ್ಕು ಗೆರೆಗೆ ಸೀಮಿತ ಅಲ್ಲ, ಮಸ್ತ್ ರೀತಿಯಂಗೂ ಅದನ್ನು ಬರೆದಿರು. ಮಸ್ತ್ ಗೆರೆಗೂ ಇತ್ತು, ಎಂಟತ್ತು ಗೆರೆ ಇತ್ತು, ಒಂದು ಪುಟಗಟ್ಲೂ ಇತ್ತು. ಅವರೇನು ಇಂತಿಷ್ಟು ಗೆರೆಗೆ ಇಂತಿಷ್ಟಕ್ಕೆ ನಿರ್ದಿಷ್ಟವಾಗಿ ಹಾಯ್ಕೊಂಡದಲ್ಲ. ಹೆಚ್ಚಾಗಿ ಈ ಭತ್ತ ತೊಳು ಹಾಡಲ್ಲ ನಾಲ್ಕು ಗೆರೆಗೆ ಇಪ್ಪದ ಜಾಸ್ತಿ ಇರುತ್ತೆ. ಅದರಂಗೆ ಪ್ರತಿ ಒಂದ್ರಂಗೂ ಹಿಂದಿನ ಕಾಲ ಅಂದಿತ್ತು ಕಣಿ, ತುಂಬ ಕಷ್ಟ ಇತ್ತು. ನಾನು ಹೆಚ್ಚಿನ ಅಂಶ ಇದು ಹಿಂದಿನ ಒಂದು ಸಂಚಿಕೆ ಹೇಳಿದಿರ್ಕ. ಆಗಳಿನ ಕಾಲದಾಗ ಎಂತಂತ ಹೇಳ್ರಿ, ಈ ಸ್ತ್ರೀಯರಿಗೆ ಇವತ್ತಿದ್ದಂಥ ಸ್ವಾತಂತ್ರ್ಯ ಹಿಂದಿನ ಕಾಲದಂಗೆ ಇರಲಿಲ್ಲ. ಮನೆಗೆ ಮಾವನ ಎದುರಿಗೆ ಮಾತಾಡೋಕ್ಕಿಲ್ಲ, ಮಾಯಿ ಎದುರಿಗೆ ಮಾತಾಡೋಕ್ಕಿಲ್ಲ, ಅತ್ತಿಗೆ ಎದುರಿಗೆ ಮಾತಾಡೋಕ್ಕಿಲ್ಲ, ಗಂಡನ ಎದುರಿಗೂ ಮಾತಾಡೋಕ್ಕಿಲ್ಲ. ಅವ್ರದ್ದು ಆಯ್ಕಟ್ಟು, ಅವರಿಗೆ ಒಂದು ಚೌಕಟ್ಟಿದ್ದಿತ್ತು. ಅವರು ಶಿಸ್ತು ಅಂದ್ರೆ ಹಂಗೆ ಜಾಸ್ತಿ ಹರಿಗಿನವ್ರು ಬಂದ್ರೆ ಗತಿ ಮಾತಾಡೋಕ್ಕಿಲ್ಲ. ಮನೆಗೆ ಯಾರಾದ್ರು ಬಂದರೆ, ಒಂದು ಗಂಡಸರು ಒಂದು ಯಾರಾದ್ರು ಬಂದರೆ ಅದು ಆಗಲಿಕ್ಕೆ ಇವರು ಎದುರು ಬಪ್ಪಕ್ಕಿಲ್ಲ. ಅಥವಾ ಮನೆಗೆ ಮಾವ ಮಾಯಿ ಗಂಡ ಯಾರಾದ್ರು ಒಂದು ಪ್ಯಾಟಿಗಿನ ಎಲ್ಲಿಗಾರು ಹೊಯ್ಟು ರನ್ ಮಾಡು, ಹೊಯ್ಟು ಸುರಿಗೆ ಅವರು ಪ್ಯಾಟಿಗೆ ಹೊಯ್ಟಂಗೆ ಇವ್ರು ಎದರಿಂದ ಒಂದು ಕಾಲಿ ಕೊಡ್ಪನ ತಗೊಂಡು ಬಪ್ಪಕ್ಕಿಲ್ಲ, ಸೌದಿ ಹೊರಿ ಹೊತ್ಕೊಂಡು ಬಪ್ಪಕ್ಕಿಲ್ಲ, ಹೊಸ್ಲು ಬುಡ್ದಲ್ಲಿ ಕೂಕಂಕಿಲ್ಲ, ಮಂಡಿ ಬಾಚ್ಕೊಂಡು ತಿಪ್ಪಕ್ಕಿಲ್ಲ. ಹೀಗೆ ಮಸ್ತ್ ಬೇರೆ 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 ಬೇರೆಯ ನಿಬಂಧನೆಗಳೆಲ್ಲ ಇದ್ದಿತ್ತು ಆಗಳಿಕ. ಅಂಥ ಕಾಲ, ಆ ಕಾಲವೇ ಕಷ್ಟ ಇದ್ದಿತ್ತು. ಆಗಳಿಕ್ಕಿದ್ದದ ರೀತಿ ನೀತಿಯೆಲ್ಲ ಹಾಗೆ ಇದ್ದಿತ್ತು. ಆಗ ಆ ಒಂದು ಸಂದರ್ಭದಾಗ ಇವ್ರಿಗೆ ಬರೀ ಕೆಲಸ ಕೆಲಸ ಕೆಲಸ, ಇವರು ಒಳಗಿನ ಎಷ್ಟೇ ನೋವಿರಲಿ ಎಷ್ಟೇ ಸಂಕಟ ಇರಲಿ ಅದನ್ನು ಹೊರಗಿನ ಮನುಷ್ಯರಿಗೆ ಹೇಳೋಕೆ ಸಾಧ್ಯ ಇರಲಿ, ಅಂದರೆ ಹೇಳೋಕೆ ಆತಿರಲೇ ಇದ್ದು. ಇವ್ರಿಗೆ ಅಷ್ಟೇ, ಇವರು ಆ ಒಂದು ಚೌಕಟ್ಟಿಗೆ ಇಪ್ಕೋ ಯಾರಿಗೂ ಹೇಳೋಕ್ಕಿಲ್ಲ. ಈಗಳಿನ ಕಣ್ಣಂಗೆ ಅಬ್ಬಿ ಮನೆಯವ್ರಿಗೆ ಫೋನ್ ಮಾಡಿ ಹೇಳುದಾ, ಇಲ್ಲ ಒಂದು ರಿಕ್ಷಾ ಹೊತ್ಕೊ ಹೋಗ್ದೆ, ಬಸ್ ಹೊತ್ಕೊ ಹೋಗ್ದೆ. ಆಗಲಿಗೆ ಯಾವುದಕ್ಕೂ ಅನುಕೂಲ ಇರಲಿಲ್ಲ. ಗಂಡನ ಮನೆ ಬಂದ ಮೇಲೆ ಗಂಡನ ಮನೆಗೆ ಏನಾದ್ರು ವರ್ಷಕ್ಕೆ ಒಂದ್ಸಲಗಿನ ಅಬ್ಬಿ ಮನೆಗೆ ಹೋಗಿ ಬರ್ಲಿಕ್ಕೆ ಬಿಟ್ಟರೆ ಮತ್ತೆ ಎಂಥದ್ದು ಇರಲ್ಲ. ಎಂಥ ನೋವು ಸಂಕಟ ಎಂತ ಇದ್ದಿದ್ರು ಆಗಳಿಕೆ ಅವರಿಗೆ ಅಬ್ಬಿ ಮನೆಯವರಿಗೆಲ್ಲ ಹೇಳೋಕಲ್ಲ ಆತಿರಲ್ಲ. ಆಗಳಿಕೆ ಅವ್ರು ಎಂತ ಮಾಡ್ತಿದ್ರು ಅಂದರೆ, ಈ ಕೆಲಸ ಮಾಡುವಷ್ಟೊತ್ತಿಗೆ ಈ ಭತ್ತ ತೊಳೋದು ಇತ್ಕಣಿ, ಈ ಭತ್ತ ತೊಳು ಹೊತ್ತಿಗೆ ಅವ್ರ ಒಳಗಿನ ಸಂಕಟವನ್ನು ಅವ್ರ ಒಳಗಿನ ನೋವನ್ನು ಅವರೇ ಹೊರಗೆ ಹಾಯ್ಕೊಂತಿದ್ರು. ಅಷ್ಟೇ, ತಮ್ಮ ನೋವನ್ನು ಸ್ವಲ್ಪ ಹೊರಗೆ ಹಾಯ್ಕೊಂಡು ಮನಸ್ಸಿಗೆ ಅವ್ರು ಸಮಾಧಾನ ಪಟ್ಕೊಂತ ಇದ್ದಿದ್ದು. ಅಂಥದ್ರಂಗೆ ಈ ಹಾಡುಗಳೆಲ್ಲ ಹುಟ್ಟಿತ್ತು. ಈ ಬರೀ ನೋವಿಗೆ ಅಂದಳಿಗೆ ಇರಿಸ್ಕೊಂಬೇಡ ಈ ಹಾಡುಗಳು. ಇದರೊಳಗೆ ಪುರಾಣದ ಕತೆ ಸಮೇತ ಹೇಳಿರು. ಒಂದೊಂದು ಹಾಡಿನ ಒಳಗೆ ಒಂದೊಂದು ಪುರಾಣದ ಕತೆ ಹೇಳಿರು. ಹಾಗೆ ಒಂದೊಂದು ಹಾಡಿನ ಒಳಗೆ ನೋವು ಹೇಳ್ಕೊಂಡಿರು, ಮತ್ತೊಂದು ಹಾಡಿನ ಒಳಗೆ ಅವ್ರ ಖುಷಿ ಹೇಳ್ಕೊಂಡಿರು, ಎಲ್ಲವನ್ನೂ ಹೇಳ್ಕೊಂಡಿರು. ಪ್ರತಿಯೊಂದನ್ನು ಹಾಡಿನ ಮುಖಾಂತರದಂಗೆ ತೋರಿಸ್ತಿದ್ದೀರಾ. ಹಾಗೆ ನಾವು ಇವತ್ತು ಎಂತ ಮಾಡುತ್ತಂತ ಹೇಳಿದ್ರೆ, ನಿಮಗೆ ನಮಗೂ ಗೊತ್ತಿದ್ದಂತಹ ಕೆಲವೊಂದು ಹಾಡುಗಳನ್ನು ನಾವು ನಿಮಗೆ ತಿಳಿಸಿಕೊಡುತ್ತೆ. ಹಾಡು ಮಸ್ತಿತ್ತು, ಏನು ಹೇಳ್ದಂಗೆ ಇದನ್ನೇ ಬರೀ ಹಾಡಿದ್ದೆ ಒಂದು 50 ಸಂಚಿಕೆ ಮಾಡಲಿಕ್ಕೇನು, ಅಷ್ಟು ಹಾಡು ನಾವು ಈಗಲೇ ತಯಾರು ಮಾಡಿ ಇಟ್ಕೊಂಡಿತ್ತು. ಮುಂದಿನ ಸಂಚಿಕೆ ಹಂಗೆ ನಿಮಗೆಲ್ಲ ತಿಳಿಸಿಕೊಡು ಅಂದೇಳಿ ಹಾಗೆ ಇವತ್ತಿನ ಹಾಡನ್ನು ಶುರು ಮಾಡ್ತೀವಿ. ಹಾಡನ್ನು ಶುರು ಮಾಡಿಸೋರಿಗೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ನನಗೆ ಆ ಹಾಡಿದ ಸರಿಯಾದ ದಾಟಿ ಅದರದ್ದೇ ಅದೊಂದು ರೀತಿ ಇತ್ತು ಕಣಿ, ಅದೇನು ಅಷ್ಟು ಗೊತ್ತಿಲ್ಲ. ಸಾಧಾರಣ ನಾವು ಕೇಂದ್ರ ಮಟ್ಟಿಗೆ ಅದನ್ನು ಹೇಳ್ತೀವಿ. ಅಂದರೆ ಇದಕ್ಕೆಲ್ಲರೂ ಅವರದ್ದೇ ಒಂದು ಸ್ವಂತ ದಾಟಿ ಅಂತಿಲ್ಲ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅವ್ರಿಗೆ ಖುಷಿ ಬಂದ ದಾಟಿಂಗೆ ಅವ್ರವ್ರು ಹೇಳ್ತಾರೆ, ಆದರೆ ಇಂತಿಂಥದ್ದೊಂದು ಇರುತ್ತೆ. ಹಾಗೆ ನಾವು ಕೇಳದ್ದು ನಾವು ನಿಮ್ಗೆ ಹೇಳ್ತೀವಿ. ಮೊದಲಿನ ಹಾಡು, ನಾನು ಸಣ್ಣವಳಾದೆ ಕಾಜಿನ ಬೊಟ್ಟಾದೆ ಕಾಂಬಾರಿ ಕನ್ನಡಿಯ ಹರಳಾದೆ, ಕಾಂಬಾರಿ ಕನ್ನಡಿಯ ಹರಳಾದೆ ದೇವಾರೇ ನಿಷ್ಠೂರಕು ನಾನೇ ಗುರಿಯಾದೆ. ಹಾ ಹೂ ಹಾ ಹೂ, ಇದ್ರಂಗೆ ಒಂದು ಅವಳೊಬ್ಬಳೆ ಏನೋ ಒಂದು ನಿಷ್ಠುರ ಗುರಿ ಆಯ್ದಾಳೇನೋ, ಆ ನಿಷ್ಠುರ ಗುರಿ ಆದದ್ದನ್ನು ಈ ಹಾಡಿನೊಳಗೆ ಹೇಳ್ಕೊಂಡಿರು. ಈ ಎಲ್ಲ ಹಾಡಿನ ಅರ್ಥವನ್ನು ನಾವು ನಿಮ್ಗೆ ಹೇಳ್ತಾ ಹೋಯ್ಕಂದಿಲ್ಲ. ಯಾಕಂತ ಹೇಳ್ರಿ, ಈ ಹಾಡನ್ನು ಕೇಂದ್ರಗತಿಗೆ ಅದರೊಳಗೆ ಇಪ್ಪಂತಹ ಕೆಲವು ಅರ್ಥಗಳು ಗೊತ್ತಾಗುತ್ತೆ. ಇನ್ನೇನಾದ್ರು ಅಂಥದ್ದು ಗೊತ್ತಾಯ್ದೇ ಇಲ್ದಿದ್ದು ನಮ್ಮನೆ ಹಾಡಿದ್ದಿದ್ರೆ ಅದರ ಅರ್ಥವನ್ನು ನಾವು ಹೇಳ್ತೋ. ಹಾಗೆ ಮುಂದಿನ ಹಾಡು, ಹಾಡಿನ ಅದನ್ನು ಕೇಳಿ ಹಾದೆಂಗೆ ಹೋತನ ಬಂದ ಹಾಡೇಳೆ ತಂಗಿ ದನಿಸುದ್ದು, ಹಾಡೇಳೆ ತಂಗಿ ದನಸಿದ್ದು ಉಡುಪಿಯ ಕೃಷ್ಣ ದೇವ್ರ ಕೊಳಲು ಉದಿದಂಗೋ. ಇದು ಕಣಿ ಎಷ್ಟು ಚಂದ ಮಾಡಿ ಬರ್ದಿರ್ ಕಣಿ. ಯಾರೋ ಕೇಳಿ ಇನ್ನೊಬ್ರು ಹಾಡು ಹೇಳು ಕೇಳುದು, ಭತ್ತ ತೊಳಸೂರಿಗೆ ಅವ್ರವ್ರ ಒಳಗೆ ಪೈಪೋಟಿ ಬಪ್ಪದಿತ್ತು, ಅವರೇ ಇನ್ನೊಬ್ರಿಗೆ ಹಾಡು ಹೇಳು ಕೇಳುದಿತ್ತು. ಹಿಂಗೆಲ್ಲ ಮಸ್ತ್ ನಮ್ಮನೆ ಹತ್ತಿದ್ರೆ ಎಂತ ಕೇಳಿದ್ರೆ, ಇನ್ನೊಬ್ಬಳು ಕೇಳಿ ಒಬ್ಬಳು ಹಾಡು ಹೇಳು ಕೇಳುದು, ಹಾಡು ಹೇಳು ನೀ, ಹಾಡು ಹೇಳು ನಿನ್ನ ಧ್ವನಿ ಲಾಯ್ಕಿತ್ತು, ನೀನು ಹ್ಯಾಂಗಿತ್ತೆ ಕೇಂದ್ರೆ ನಿನ್ನ ದನಿ ಉಡುಪಿ ಕೃಷ್ಣಾದಿಯವರ ಹಾಡು ಹೇಳದ್ದು ಕೊಳಲು ಉಡ್ಸೋದು ನಮ್ಮನೆ ಇತ್ತು ನಿನ್ನ ದನಿ, ಅದಕ್ಕೋಸ್ಕರ ನೀನು ಹಾಡು ಹೇಳು ಅಂದೇಳಿ ಹೇಳುದು. ಇದನ್ನೆಲ್ಲ ಚಂದ ಮಾಡಿ ಬರ್ದಿರ. ಹಾಗೆ ಮತ್ತೊಂದು ಹಾಡು, ಇಲ್ಲು ಹೇಳಿದ ಹಾಡು ಡೆಲ್ಲಿಗೆ ಕೇಂಡಾವೋ ಡೆಲ್ಲಿಯಂಗಿದ್ದ ಅರಸು ತಲೆ ತೂಗಿ, ಡೆಲ್ಲಿಯಂಗಿದ್ದ ಅರಸು ತಲೆ ತೂಗಿ ಮಡದಿಯ ಕರೆದ ಯಾವ ತಾಯಿ ಪಡೆದ ಮಗಳೆಂಬ. ಹ್ಯಾ ಹೂ ಹ್ಯಾ ಹೂ ಕಣಿ, ಇದರದ್ದು ವರ್ಣನೆ ಕಾಣಿ. ಇಲ್ಲೇನೋ ಭತ್ತ ತೊಳೋಂತ ಹೆಂಗಸ್ರು ಹಾಡು ಹೇಳ್ತಿದ್ರು, ಆ ಹಾಡು ಡೆಲ್ಲಿಕ್ಕೆ ಅಂತಂದ್ರೆ ಪಾಪ ಅವರು ಆ ಸಮಯದಂಗೆ ಡೆಲ್ಲಿ ಕಂಡಿಪ್ಪಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಭತ್ತ ತೊಳಿತಾ ಇವರಿವರೇ ಹೇಳ್ಕೊಂಬುದು ಮನಸ್ಸಿನ ನೆಮ್ಮದಿಗೆ. ಇಲ್ಲಿ ಹೇಳ್ತಿದ್ದಂಥ ಹಾಡು ಡೆಲ್ಲಿಕ್ಕೆ ಅಂತಂದ್ರೆ, ಡೆಲ್ಲಿಯಾಗಿದ್ದವರಸ ತಲೆ ತೂಗ್ರಮ್ರು ಒಂದು ವೇಳೆ ಕೇಂತಂದಳಿ ಮಾಡುವ, ಆ ಡೆಲ್ಲಿಯಾಗಿದ್ದವರಸ ತಲೆ ತೂಗದಾರು ಇವ್ರಿಗೆ ಗೊತ್ತಿತ್ತು. ಆಗಳಿಕೆಲ್ಲ ವೀಡಿಯೋ ಕಾಲಲ್ಲಿ ಇರಲಿಲ್ಲಲ್ಲ, ಹಾಗಾದ್ರೂ ಅವರ ಕಲ್ಪನೆಗಳೆಲ್ಲ ಕಾಣಿ. ಇಲ್ಲಿದ್ದ ಡೆಲ್ಲಿಯಾಗಿದ್ದವರಸು ತಲೆ ತೂಗ್ರಮ್ರ ಹಾಡಿಗೆ ತಲೆ ತೂಗಿ ಮಡದಿನ ಕರ್ದ ನಮ್ರು ಹೆಂಡ್ತಿನ ಕರ್ದು ಕೇಂಡ್ ನಮ್ರ, ಇವಳು
ಅಂದಳಿ ಯಾವ ತಾಯಿ ಪಡೆದ ಮಗಳ ಅಂದ ಅಂದಳಿ ಅಂದ್ರೆ ಅಷ್ಟು ಲೈಕ್ ಮಾಡಿ ಹಾಡು ಹೇಳಿದಾಳಲ್ಲ ಯಾವ ತಾಯಿ ಪಡೆದ ಮಗಳ ಅಂದ ಅಂದಳಿ ಹಿಂದ ಕೂಳ್ ಹಾಕೂರ ನಾಳೆ ಮದ್ದರ್ಸೂರ ಬೆನ್ ಹಿಂದ ಜನುವ ಬಿಡುವಾರ ಬೆನ್ ಹಿಂದ ಜನುವ ಬಿಡುವಾರ ಮನೆಯಂಗು ಉಣ್ಣ ಬೇಡಂದ ಪರಮಾತ್ಮ ಹ್ಯಾ ಹೂ ಕಣಿ ಇದು ಎಷ್ಟು ಚಂದ ಮಾಡಿರಿ ಇಂದು ಕೂಳು ಹಾಕ್ತಾರಂಬ್ರೆ ನಾಳೆ ಮದ್ದಾರಿಸ್ತಾರಂಬ್ರೆ ಬೆನ್ನು ಹಿಂದೆ ಜನ್ಮ ಬಿಡ್ತಾರಂಬ್ರೆ ಇಂಥರ ಮನೆಗೆ ನೀವು ಉಣಬೇಡ ಅಂತ ಹೇಳಿ ನಂಬ್ರೆ ದೇವ್ರು ಕಣಿ ಅರ್ಥ ಎಷ್ಟು ಚಂದ ಮಾಡಿ ಬರ್ತೀರಿ ಕಣಿ ಇವತ್ತು ಕೂಳು ಹಾಕ್ತಾರೆ ನಾಳೆ ಮದ್ದಾರಿಸ್ತಾರೆ ನಂಬದೇಗೆಲ್ಲ ಹೇಳೋದು ಮದ್ದಾರೋದು ಮದ್ದು ಹಾಕೋದು ಅಂದಾಳೆ ಎಲ್ಲ ಹೇಳ್ತಾರೆ ಕಣಿ ಆ ನಮ್ಮನೆ ಹಾಗೆ ಜನ ನಮ್ಮ ಬೆನ್ನು ಹಿಂದೆ ಜನರನ್ನು ಬಿಡ್ತಾರಂಬ್ರೆ ಅಂದ್ರೆ ನಮ್ಮ ನಾವು ಯಾವ ಬದಿ ಹೋತ್ ನಮ್ಮ ಬಗ್ಗೆ ತಿಳ್ಕೊಂಬೋಸ್ಕರ ಇಂಥದ್ದು ಕೆಲಸ ಎಲ್ಲ ಮಾಡ್ತಾರೆ ಅಂಥರ ಮನೆಗೆ ಜಾಗೃತಿ ಮಾಡ್ಕೊಂಡು ನೀವು ಅಂಥರ ಮನೆಗೆ ಯಾವುದೇ ಕಾರಣಕ್ಕೂ ಉಂಬಕ್ಕೆ ಹೋಯ್ಬೇಡಿ ಅಂದಾಳೆ ಹಾಡಿನ ಮುಖಾಂತರ ತಿಳಿಸಿಕೊಟ್ಟಿರು ನಾನೊಬ್ಬರ ವಸ್ತು ಕೇಳದೆ ಮುಟ್ಲಾರಿ ಮಾರುಗ ತಪ್ಪಿ ನಡಿಲಾರಿ ಮಾರುಗ ತಪ್ಪಿ ನಡಿಲಾರಿ ಅಣ್ಣಯ್ಯ ಹೆತ್ತವ್ರಿ ಕುಂದ ತರಲಾರಿ ಹ್ಯಾ ಹೂ ಕಣಿ ಈ ಹಾಡು ಚಂದ ಇತ್ತು ನಾನು ಯಾರು ವಸ್ತುನೇ ಆಗಲಿ ಎಂಥದೇ ಆಗಲಿ ಅದನ್ನು ಅವ್ರ ಹತ್ರ ಕೇಳಿದೆ ಆ ವಸ್ತುನ ವಾರಸ್ತಾರೆ ಯಾರ ಹತ್ರ ಇದೆ ಯಾರಿದ್ದರೂ ಅವರನ್ನು ಕೇಳಿದೆ ನಾನು ಆ ವಸ್ತುನ ಮುಟ್ಟುವುದಿಲ್ಲ ಹಾಗೆ ಮಾರುಗ ತಪ್ಪಿ ನಡುವುದಿಲ್ಲ ಅಂದರೆ ಮಾರುಗ ತಪ್ಪಿ ಅಂದರೆ ದಾರಿ ಹೀಗೆ ಸೀದದಂಗಲ್ಲ ದಾರಿ ತಪ್ಪಿ ಹೋಗಿ ನಡುವುದಂದಳೆ ಅಲ್ಲ ಅಡ್ಡ ದಾರಿ ಅಥವಾ ಸೀದ ನಾವು ಏನೋ ಒಂದು ಇತ್ತು ಒಳ್ಳೆ ಮಾರ್ಗದಂಗೆ ಹೋಯ್ಕೊಂಬಾಗಿತ್ತು ತಪ್ಪಿಯೂ ನಾನು ಮಾರುಗ ತಪ್ಪಿ ಹೋತಿಲ್ಲ ನನ್ನ ದಾರಿಂಗೆ ನಾನು ಹೋತಿ ಅಂದಳೆ ಅಣ್ಣನಿಗೆ ಹೇಳಿ ಹಾಗೆ ಇನ್ನು ಅದರಂಗೆ ಅಕೇರಿಗೆ ಏನು ಹೇಳ್ತಾಳೆ ಕೇಳ್ರಿ ಹೆತ್ತವರಿಗೆ ಕುಂದ ತರಲಾರಿ ನಾನು ಯಾವುದೇ ಕಾರಣಕ್ಕೆ ಏನೋ ಮಾಡದಿದ್ರು ಇಂಥದ್ದೆಲ್ಲ ಮಾಡ್ರೆ ನನ್ನ ಹೆಸರೇ ಕೆಟ್ಟದತ್ತ ಆ ನನ್ನ ಹೆಸರು ಕೆಟ್ಟದಾರ ಯಾರಿಗೆ ಹೊತ್ಕೊಂಡ್ರೆ ನನ್ನ ಅಪ್ಪ ಅಮ್ಮನ ಸಮೇತ ಹೆಸರು ಕೆಟ್ಟದತ್ತ ಅದಕ್ಕೆ ನಾನು ಹೆತ್ತವ್ರಿಗೆ ಕುಂದ ತತ್ತಿಲ್ಲ ಇಂಥ ಕೆಲಸ ನಾನು ಮಾಡುವುದಿಲ್ಲ ಅಂದಳಿ ಒಂದು ಹೆಣ್ಣು ಅಣ್ಣನ ಕೆಲ ಹೇಳ್ತಾಳಮ್ಮ ಉದ್ದೀನ ಗೆದ್ದೆಂಗೂ ಉದ್ದಕ್ಕೂ ಚಪ್ಪರು ಹಾಕಿ ಬುದ್ಧವಂತಾರೆಲ್ಲ ಸಭೆ ಕೂಡಿ ಬುದ್ಧವಂತಾರೆಲ್ಲ ಸಭೆ ಕೂಡಿ ಸುಮಂತಂಗೆ ಬುದ್ಧಿ ಹೇಳಿದರು ಬಾವಯ್ಯ ಹ್ಯಾ ಹೂ ಹೋಯ್ ಕಾಣಿ ಉದ್ದಿನ ಗೆದ್ದೆ ಉದ್ದಕ್ಕೆ ಚಪ್ರ ಹಾಕಿ ಬುದ್ಧಿವಂತರೆಲ್ಲ ಸಭೆ ಕೂಡಿ ಯಾರೋ ಒಬ್ರು ಎಂತ ಮಾಡ್ರ ಅಂತ ಹೇಳ್ರಿ ಯಾರೋ ಒಬ್ಬರಿಗೆ ಬುದ್ಧಿ ಹೇಳಿಕೆ ಇತ್ತಂದ್ರೆ ಆಗಳಿಕೆ ಎಂತ ಮಾಡ್ರ ಅಂದರೆ ಅವ್ರ ಭಾವ ಅವರಿಗೆ ಬುದ್ಧಿ ಹೇಳೋಕ್ಕೆ ಆ ಉದ್ದಿನ ಗೆದ್ದಂಗೆ ಇದು ಮಾಡ್ರಮ್ರು ಅಂದರೆ ವರ್ಣನೆ ಅಷ್ಟೇ ಉದ್ದಿನ ಗೆದ್ದಂಗೆ ಉದ್ದಕ್ಕೆ ಚಪ್ರ ಹಾಕಿ ಅಂದಳಿ ಉದ್ದಿನ ಗೆದ್ದಂಗೆ ಉದ್ದಕ್ಕೆ ಚಪ್ರ ಹಾಕಿ ಕುಕ್ಕಂಡು ಬುದ್ಧಿ ಹೇಳೋದಿಲ್ಲ ಆದ್ರೆ ಅವರ ವರ್ಣನೆ ಆ ಇದಕ್ಕೆಲ್ಲ ಒಂದು ಅವರವರೇ ತಯಾರು ಮಾಡ್ಕೊಂತಿದ್ದಂತಹ ಒಂದೊಂದು ಪದಗಳು ಎಷ್ಟು ಚಂದ ಇತ್ತಲ್ದ ಇದಕ್ಕಿಂತ ಮಸ್ತ್ ಕಂಡಪಟ್ಟಿ ಹಾಡು ನಮ್ಮ ಕೆಲಿದ್ದು ಇನ್ನು ಮುಂದಿನ ಸಂಚಿಕೆ ಹಿಂಗೆ ಬೇರೆ ಬೇರೆ ದಿವಸ ನಾವು ನಿಮ್ಗೆ ಹೇಳಿಕೊಡ್ತೇವೆ ಒಂದೇ ಸಲ ಪೂರ್ತಿ ಹೇಳ್ತಾ ಹೋರೆ ಕೇಂಬರಿಗೂ ಬೇಜಾರಕ್ಕೆ ಹೇಳುತ್ತೆ ನಮಗೂ ಬೇಜಾರಕ್ಕೆ ಅಲ್ದ ನಿಮ್ಮ ಇವತ್ತಿನ ಕಾರ್ಯಕ್ರಮದ ಅಕೇರಿ ನಿಮ್ಗೊಂದು ಪ್ರಶ್ನೆ ಕೇಳ್ಕೊಂಡು ಬರ್ತಾ ಆ ಪ್ರಶ್ನೆ ಏನು ಕೇಳ್ರೆ ಸಾಪ್ ಮಾಡಿ ಕೇಳ್ಕಣಿ ಹೊದು ಅಂದರೆ ಅಂತ ಹೊದು ಗೊತ್ತಾಯ್ತಲ್ದ ಹೊದು ಎಂಬ ಪದದ ಅರ್ಥವನ್ನು ನಾಳೆ ಬಯಸರಿ ಅಂದರೆ ಐದು ಸಾವಿರ ಬಯಸರಿ ಯಾರು ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿ ನೀವು ಕಳಿಸಿಕೊಡಿಸ್ರಿ ನಿಮ್ಮ ಉತ್ತರ ಸರಿಯಲ್ಲಿ ತಪ್ಪ ಇಲ್ಲಿ ಎಂಥದೇ ಇರಲಿ ನೀವು ಕಳಿಸೋಸ್ರಿಗೆ ನಿಮ್ಮ ಫೋಟೋ ಮತ್ತು ಹೆಸರನ್ನು ನಮಗೆ ಕಳಿಸಿಕೊಡಿನಿ ಹಾಗೆ ನಾವು ಸರಿ ಉತ್ತರ ಕಳಿಸಿದ್ರೆ ಮುಂದಿನ ಸಂಚಿಕೆ ಫೋಟೋ ಹಾಕುತ್ತೆ ಹಾಗೆ ಅವರಿಗೆ ಅಭಿನಂದನಾ ಪತ್ರವನ್ನು ಸಮೇತ ಕಳಿಸುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇತ್ತು ಎಲ್ಲರಿಗೂ ಧನ್ಯವಾದಗಳು.